ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀಗಂಧ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಮತ್ತು ಶ್ರೀಗಂಧ ಕೃಷಿ ಮಾಡೋದ್ರಿಂದ ಸರ್ಕಾರದಿಂದ ಯಾವುದೇ ತೊಂದರೆ ಆಗುತ್ತೋ ಅಥವಾ ಇಲ್ಲವೋ, ಮತ್ತು ನಾವು ಶ್ರೀಗಂಧ ಕೃಷಿಯನ್ನು ಯಾವ ರೀತಿ ನಾಟಿ ಮಾಡಬೇಕು ಮತ್ತು ಅದರ ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ನಾವು ಕೃಷಿಯಾಗಿ ಉತ್ತಮ ಬೆಳೆಯನ್ನು ಪಡಿಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಮೊದಲ ಸಲ ನಾನು ಚಾನಲ್ ವಿಸಿಟ್ ಮಾಡ್ತಿದ್ದೆ, ವೈಟ್ ಕಲರಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಬಟನ್ ರೆಡ್ ಆಗಿ ಬರೋಲ್ಲ, ವೈಟ್ ಆಗಿ ಬರುತ್ತೆ. ವೈಟ್ ಕಲರಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನೀವು ನಮ್ಮ ಮುಂದಿನ ವಿಡಿಯೋಗಳನ್ನು ನೋಟಿಫಿಕೇಷನ್ ರೂಪದಲ್ಲಿ ಪಡ್ಕೊಳ್ಬೋದು. ಮತ್ತು ಹಾಗೆ ವಿಡಿಯೋವನ್ನು ಎಲ್ಲರೂ ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗೋದಿಲ್ಲ, ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀಗಂಧ ಕೃಷಿಗೆ ಸಂಬಂಧಪಟ್ಟಂತೆ ಮಾಡ್ತೀನಿ ವಿಡಿಯೋ, ಮಹಾಗಣಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೀನಿ. ಮಹಾಗಣಿ ಕೃಷಿಯನ್ನು ಮಾಡೋರು ಸಂಪೂರ್ಣವಾದ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ಮಾಡಿದ್ದೀನಿ. ವಿಡಿಯೋ ಈ ಕಡೆಲ್ಲಿ ಹಾಕ್ತೀನಿ, ಬೇಕಾದ್ರೆ ಆ ಮಹಾಗಣಿಗೆ ಸಂಬಂಧಪಟ್ಟ ವಿಡಿಯೋವನ್ನು ಅಲ್ಲಿ ನೋಡ್ಬೋದು. ಇವತ್ತು ಶ್ರೀಗಂಧಕ್ಕೆ ಸಂಬಂಧಪಟ್ಟ ಕೃಷಿಯನ್ನು ಮಾತಾಡ್ತೀನಿ. ಶ್ರೀಗಂಧ ಮರಕ್ಕೆ ತನ್ನದೇ ಆದಂತಹ ವಿಶೇಷತೆ ಇದೆ. ಅದು ಪುರಾತನ ಕಾಲದಿಂದಲೂ ಸಹ ಅದರ ಬೇಡಿಕೆ ಸಹ ಅತಿ ಹೆಚ್ಚಾಗಿದೆ. ಇದು ಮತ್ತು ಶ್ರೀಗಂಧದ ಮರವನ್ನು ಉಷ್ಣವಲಯದಲ್ಲಿ ಬೆಳೆಯಬಹುದು ಅನ್ನಂತಂದ ಒಂದು ಸುಗಂಧಭರಿತವಾದ ಮರವೇ ಇದು ಶ್ರೀಗಂಧ ಮರವಾಗಿರುತ್ತೆ. ಇದನ್ನು ಬೆಳೆಯಲು ಈ ಹಿಂದೆ ಅವಕಾಶ ಇರಲಿಲ್ಲ, ಅಂದರೆ ಸರ್ಕಾರ ಈ ಶ್ರೀಗಂಧ ಮರ ಮಾಡೋಕ್ಕೆ ಯಾವುದೇ ರೀತಿಯ ಅವಕಾಶವನ್ನು ಇದ್ದಿಲ್ಲ. ಅಂದರೆ ಅದು ಶ್ರೀಗಂಧ ಮರ ಎಲ್ಲೇ ಬೆಳೆದಿರಲಿ ಅದು ಸರ್ಕಾರದ ವಶವಾಗ್ತಿತ್ತು, ಅದು ಸರ್ಕಾರ ಅದರ ಲಾಭವನ್ನು ಪಡ್ಕೊಳ್ತಿತ್ತು. ಅಂದರೆ ಈ ಶ್ರೀಗಂಧ ಮರ ಕೃಷಿ ಮಾಡೋಕ್ಕೆ ಯಾವುದೇ ರೀತಿಯ ಅನುಮತಿ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಮತ್ತು ಕರ್ನಾಟಕ ಅರಣ್ಯ ನಿಯಮಾವಳಿ ಈ ರೀತಿ ತಿದ್ದುಪಡಿ ಮಾಡಿ ಈ ಕಾಯ್ದೆಯ ಮೂಲಕ ಇದನ್ನು ಕೃಷಿಯಾಗಿ ಮಾಡಬಹುದಂತ ಒಂದು ಕಾಯ್ದೆಯ ರೂಪದಲ್ಲಿ ಹೊರಡಿಸಲಾಯಿತು. ಈ ಕೃಷಿ ಮಾಡೋದ್ರಿಂದ ಇದರ ಸಂಪೂರ್ಣ ಲಾಭವನ್ನು ಸಹ ರೈತರು ಪಡ್ಕೊಳ್ಬೋದು. ಸರ್ಕಾರ ಇದಕ್ಕೆ ಅನುಮತಿಯನ್ನು ನೀಡಿದೆ, ಇದನ್ನು ಕೃಷಿಯಾಗಿ ಸಹ ಮಾಡಬಹುದಂತೆ. ಈ ಹಿಂದೆ ಶ್ರೀಗಂಧದ ಮರ ಯಾರೇ ಬೆಳೆದರೂ ಸಹ ಸರ್ಕಾರದ ಮಾಲೀಕತ್ವ ಆಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಮಾಲೀಕತ್ವವನ್ನು ಯಾರು ಶ್ರೀಗಂಧದ ಮರವನ್ನು ಬೆಳೀತಾರೋ ಅವರು ಇದರ ಮಾಲೀಕತ್ವವನ್ನು ವಹಿಸ್ಕೊಳ್ಬೋದು. ಈ ತಿದ್ದುಪಡಿ ಮೂಲಕ ಇದನ್ನು ಸರ್ಕಾರವೇ ಕೃಷಿಯಾಗಿ ಬೆಳೆಯೋಕ್ಕೆ ಅನುಮತಿಯನ್ನು ನೀಡಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಶ್ರೀಗಂಧದ ಮರಗಳನ್ನು ಕೃಷಿಯಾಗಿ ಮಾಡ್ತಿದ್ದರೆ ಇದರಿಂದಾಗಿ ಅಧಿಕ ಆದಾಯವನ್ನು ಪಡ್ಕೊಳ್ಬೋದು. ಆದರೆ ಇದು ದೀರ್ಘಾವಧಿಯ ಬೆಳೆಗಳಲ್ಲಿ ಒಂದಾಗಿರುತ್ತೆ. ಇದರಿಂದ ಲಾಭ ಸಹ ಅದೇ ಥರ ಬರುತ್ತೆ. ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ಉಪಯೋಗ ಮಾಡ್ತಾರೆ. ಮತ್ತು ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ ಅಂದರೆ, ಈ ಶ್ರೀಗಂಧವು ಆಯುರ್ವೇದ ಕಾಲದಿಂದ ಸಹ ಉತ್ತಮವಾದ ಔಷಧಿ ಗುಣಗಳನ್ನು ಹೊಂದಿರುವುದರಿಂದ ಇದನ್ನು ಔಷಧಿ ತಯಾರಿಯಲ್ಲಿ ಬಳಸ್ತಾರೆ. ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಇದನ್ನು ತಯಾರು ಮಾಡಲು ಬಳಸ್ತಾರೆ. ಅಂದರೆ ಪರ್ಫ್ಯೂಮ್ಸ್ ಆಗಿರ್ಬೋದು, ಇವು ಸೆಂಟ್ಗಳಾಗಿರ್ಬೋದು, ಇವೆಲ್ಲ ಅಲ್ಲೆಲ್ಲ ಬಳಸ್ತಾರೆ. ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಇವುಗಳನ್ನು ಬಳಸ್ತಾರೆ. ಅಗರಬತ್ತಿ ತಯಾರಿಕೆಯಲ್ಲಿ ಆಗಿರ್ಬೋದು, ಮತ್ತು ನಾವೇನು ಸಾಬೂನು ಬಳಸ್ತೀವಲ್ಲ ಸೋಪ್ಗಳು, ಅದರಲ್ಲಿ ಸಹ ಇವನ್ನು ಬಳಸ್ತಾರೆ. ಇನ್ನು ಹೆಚ್ಚು ಕ್ಷೇತ್ರದಲ್ಲಿ ಈ ಶ್ರೀಗಂಧವನ್ನು ಬಳಸಲಾಗ್ತಿದೆ, ಅದಕ್ಕಾಗಿ ಇದರ ಬೇಡಿಕೆ ಸಹ ಹೆಚ್ಚಾಗಿದೆ. ಮತ್ತು ಇದರ ಬೇರುಗಳಿಂದ, ಶ್ರೀಗಂಧ ಮರದ ಬೇರುಗಳಿಂದಾಗಿ ಈ ಶ್ರೀಗಂಧದ ಎಣ್ಣೆ ಅಂತ ಮಾಡ್ತಾರೆ, ಅದಕ್ಕೆ ಅತಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಈ ಶ್ರೀಗಂಧದ ಮರಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಹಾಗಾಗಿ ಎಲ್ಲ ರೈತರು ಈ ಕೃಷಿಯನ್ನು ಮಾಡಲು ಮುಂದಾಗ್ತಿದ್ದಾರೆ. ಈ ಕೃಷಿಯನ್ನು ಮಾಡೋಕ್ಕೆಂದರೆ ನಾವು ಎಲ್ಲಿಂದ ನಾವು ಗಿಡಗಳನ್ನು ತರಬೇಕು, ಕಡಿಮೆ ರೇಟಿಗೆ ಯಾವ ರೀತಿ ನಾವು ಈ ಶ್ರೀಗಂಧದ ಮರಗಳನ್ನು ಪಡ್ಕೊಳ್ಬೇಕು, ಮತ್ತು ಸರ್ಕಾರದಿಂದಲೂ ಇದಕ್ಕೆ ಶ್ರೀಗಂಧ ಮರ ಮಾಡೋಕ್ಕೆ ಅವಕಾಶ ಇದೆ. ಆದ್ದರಿಂದಾಗಿ ಸರ್ಕಾರವೇ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ ಶ್ರೀಗಂಧದ ಮರಗಳನ್ನು ವಿತರಣೆ ಮಾಡುತ್ತೆ. ಅದು ಎಲ್ಲಿ ಅಂದರೆ, ನೀವು ನಿಮ್ಮ ತಾಲೂಕಿನಲ್ಲಿ ಬರುವ ಅರಣ್ಯ ಇಲಾಖೆಗಳಿಗೆ ಭೇಟಿ ನೀಡಿದರೆ ನಿಮಗೆ ಶ್ರೀಗಂಧದ ಮರಗಳನ್ನು ಕಡಿಮೆ ರೇಟಿನಲ್ಲಿ ಅಲ್ಲಿ ನಿಮಗೆ ವಿತರಣೆ ಮಾಡ್ತಾರೆ. ಇದು ಸರ್ಕಾರದಿಂದಲೇ ವಿತರಣೆ ಮಾಡುವಂಥದ್ದು. ಯಾಕೆಂದರೆ ಇತ್ತೀಚಿಗೆ ದಿನಗಳಲ್ಲಿ ಈ ಶ್ರೀಗಂಧದ ಮರಗಳನ್ನು ಒಂದು ಕೃಷಿಯಾಗಿ ಅಡಾಪ್ಟ್ ಮಾಡಿಕೊಳ್ಳೆಂದು ಸರ್ಕಾರವೇ ಕಡಿಮೆ ದರದಲ್ಲಿ ನಿಮಗೆ ಶ್ರೀಗಂಧದ ಮರಗಳನ್ನು ವಿತರಣೆ ಮಾಡುತ್ತೆ. ನೀವು ನಿಮ್ಮ ಅರಣ್ಯ ಇಲಾಖೆಗೆ ಹೋಗಿ ನಿಮಗೆ ಬೇಕಾದಷ್ಟು ನೀವು ಶ್ರೀಗಂಧದ ಮರಗಳನ್ನು ಒಂದು ಗಿಡಕ್ಕೆ 3 ರೂಪಾಯಿ ಅಂತೆ ಅಲ್ಲಿ ದರವನ್ನು ಫಿಕ್ಸ್ ಮಾಡಿರ್ತಾರೆ. ಒಂದು ಗಿಡಕ್ಕೆ 3 ರೂಪಾಯಿ ಇರುತ್ತೆ, ಅದನ್ನು ನೀವು ಕೊಟ್ಟು ಎಷ್ಟು ಗಿಡ ಬೇಕೋ ನಿಮಗೆ ಆ ಗಿಡಗಳನ್ನು ನೀವು ಅರಣ್ಯ ಇಲಾಖೆಯಿಂದ ತರಬಹುದು. ಮತ್ತು ಕಡೆಗೆ ನರ್ಸರಿಗಳಲ್ಲಿ ಸಿಗ್ತವೆ, ಅಂದರೆ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸರ್ಕಾರವೇ ವಿತರಣೆ ಮಾಡುವುದರಿಂದ ನೀವು ಅರಣ್ಯ ಇಲಾಖೆಗಳಿಗೆ ಭೇಟಿ ನೀಡಿದರೆ ನಿಮಗೆ ಅಲ್ಲಿ ಹೆಚ್ಚಿನ ಮಾಹಿತಿ ದೊರೆಯುತ್ತೆ. ಮತ್ತು ನೀವು ಅರಣ್ಯ ಇಲಾಖೆಯಲ್ಲಿ ಈ ಶ್ರೀಗಂಧದ ಮರಗಳನ್ನು ತರುವುದರಿಂದ ಇನ್ನೊಂದು ಬೆನಿಫಿಟ್ಸ್ ಏನೆಂದರೆ, ಇದರ ಮೂಲಕ ನಿಮಗೆ ಸರ್ಕಾರವೇ ಸಬ್ಸಿಡಿ ರೂಪದಲ್ಲಿ ನಿಮಗೆ ಅಮೌಂಟನ್ನು ಸಹ ನೀಡುತ್ತೆ. ಈ ಸಬ್ಸಿಡಿ ರೂಪದಲ್ಲಿ ನೀವು 3 ವರ್ಷದ ನಂತರ ನೀವು ಹಣವನ್ನು ಸಹ ಪಡ್ಕೊಳ್ಬೋದು.
ಶ್ರೀಗಂಧದ ಗಿಡವನ್ನು ತರುವಾಗ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನೆಂದರೆ, ನೀವು ರೋಗರಹಿತವಾದಂತಹ ಈ ಶ್ರೀಗಂಧದ ಗಿಡಗಳನ್ನು ತರಬೇಕು. ಅಂದರೆ ನೀವು ಶ್ರೀಗಂಧದ ಗಿಡ ಏನು ತರಕ್ಕೆ ಹೋಗ್ತಿರಲ್ಲ, ಅವಾಗ ಕೆಲವೊಂದಿಷ್ಟು ರೋಗ ಇರುವಂತಹ ಗಿಡಗಳು ಇರ್ತವೆ. ಅಲ್ಲಿ ನೀವು ಅದನ್ನು ನೀವು ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿ ರೋಗರಹಿತವಾದಂಥ ಗಿಡಗಳನ್ನು ತಂದಲ್ಲಿ ನೀವು ಉತ್ತಮವಾದ ಬೆಳೆಯನ್ನು ಪಡ್ಕೊಳ್ಬೋದು. ಇಲ್ಲವಾದಲ್ಲಿ ನೀವು ಬಹಳ ತೊಂದರೆಯನ್ನು ಅನುಭವಿಸೋಕ್ಕಾಗುತ್ತೆ. ಇದನ್ನು ಪ್ರಮುಖವಾಗಿ ನೀವು ಗಮನಿಸಬೇಕು. ನೀವು ಶ್ರೀಗಂಧದ ಕೃಷಿ ಮಾಡೋಕ್ಕಿಂತ ಮುಂಚೆ ಉತ್ತಮವಾದಂತಹ ಶ್ರೀಗಂಧದ ಮರಗಳ ಆಯ್ಕೆಯನ್ನು ನಿಮ್ಮದಾಗಿರುತ್ತೆ. ಇದನ್ನು ಮರಿಬೇಡ್ರಿ, ಎಲ್ಲರೂ ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು, ಉತ್ತಮವಾದಂತಹ ಗಿಡಗಳ ಆಯ್ಕೆ. ಇನ್ನು ಈ ಶ್ರೀಗಂಧ ಕೃಷಿ ಮಾಡಲು ವಾತಾವರಣ ಮತ್ತು ಮಣ್ಣಿನ ವಿಷಯಕ್ಕೆ ಬಂದರೆ, ಇದು ಉಷ್ಣವಲಯದಲ್ಲಿ ಬೆಳೆಯುವಂತಹ ಮರವಾಗಿರುತ್ತೆ. ಇದನ್ನು ಉಷ್ಣವಲಯ ಮತ್ತು ಶೀತವಲಯ ಎರಡರಲ್ಲಿ ಬೆಳೆಯಬಹುದು. ಉಷ್ಣವಲಯದಲ್ಲಿ ಬೆಳೆಯಬಹುದು ಮತ್ತು ಶೀತವಲಯದಲ್ಲಿ ಬೆಳೆಯಬಹುದು. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ, ಎಲ್ಲ ಮಣ್ಣಿನಲ್ಲಿ ಸಹ ಇದನ್ನು ಮಾಡ್ಬೋದು. ಅಂದರೆ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಚೆನ್ನಾಗಿ ಬರುತ್ತೆ, ಮತ್ತು ಇನ್ನುಳಿಕಿದ ಎಲ್ಲ ಮಣ್ಣಿನಲ್ಲಿ ಸಹ ಮಾಡ್ಬೋದು. ಆದರೆ ಕಪ್ಪು ಮಣ್ಣನ್ನು ಮತ್ತು pH ಮೌಲ್ಯ ಕಡಿಮೆ ಇರುವಂಥ ಮಣ್ಣಿನಲ್ಲಿ ಇದು ಮಾಡೋಕ್ಕಾಗಲ್ಲ. ಕಪ್ಪು ಮಣ್ಣಿನಲ್ಲಿ ಸಹ ಈ ಕೃಷಿಯನ್ನು ಮಾಡೋಕ್ಕಾಗಲ್ಲ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಣ್ಣಿದ್ರೂ ಸಹ ಮಾಡ್ಬೋದು. ಮತ್ತು ಅದರ pH ಮೌಲ್ಯ ಬಂದುಬಿಟ್ಟು 5.5 ಇಂದ 8.5 ವರೆಗೆ ಈ ಮಣ್ಣಿನಲ್ಲಿ ಇದು ಚೆನ್ನಾಗಿ ಬರುತ್ತೆ. 5.5 ಇಂದ ಕೆಳಗೆ ಇರುವಂತಹ pH ಮೌಲ್ಯದ ಮಣ್ಣು ಆ ಮಣ್ಣಿನಲ್ಲಿ ಇದನ್ನು ಮಾಡೋಕ್ಕಾಗಲ್ಲ. ಇದು ಮಣ್ಣಿನ ವಿಚಾರಕ್ಕೆ ಅಂತ ಬಂದರೆ, ಇನ್ನು ನಾಟಿ ವಿಧಾನ ಅಂತ ಬಂದರೆ, ಶ್ರೀಗಂಧ ಕೃಷಿಯನ್ನು ಮಾಡುವಂತಹ ಏನು ಪ್ರದೇಶ ಇರುತ್ತೋ ಅದನ್ನು ನೀವು ಸಂಪೂರ್ಣವಾಗಿ ಸ್ವಚ್ಛ ಮಾಡ್ಕೊಳ್ಬೇಕು. ಅಂದರೆ ಅಲ್ಲಿ ಯಾವುದೇ ರೀತಿಯ ಕಳೆ ಅಥವಾ ಏನು ಇಲ್ಲದ ಹಾಗೆ ನೀವು ಸ್ವಚ್ಛ ಮಾಡಿಕೊಂಡು ಸಿದ್ಧ ಮಾಡಿಕೊಂಡಿರಬೇಕು. ಅದಾದ ನಂತರ ನೀವು ನಾಟಿ ವಿಧಾನಕ್ಕೆ ಬಂದರೆ, ಸಾಲಿನಿಂದ ಸಾಲಿಗೆ 10 ರಿಂದ 12 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 6 ರಿಂದ 8 ಅಡಿ ಅಂತರದಲ್ಲಿ ನೀವು ನಾಟಿಯನ್ನು ಮಾಡಬೇಕಾಗತ್ತೆ. ಮತ್ತು ಗುಂಡಿ ವಿಚಾರಕ್ಕೆ ಬಂದರೆ, 1.5 ಅಡಿ ಅಗಲ, 1.5 ಅಡಿ ಉದ್ದ ಮತ್ತು 2 ಅಡಿ ಆಳದಲ್ಲಿ ನೀವು ಗುಂಡಿಯನ್ನು ತೋಡಿ ಅದಕ್ಕೆ ನೀವು ಬೇವಿನ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ, ಏನು ನಿಮ್ಮದು ಜಾನುವಾರುಗಳ ಗೊಬ್ಬರ ಇರುತ್ತೆ ಅವು, ಆ ಗೊಬ್ಬರವನ್ನು ಮಿಕ್ಸ್ ಮಾಡಿ ಅದರ ಮೂಲಕ ನೀವು ನಾಟಿಯನ್ನು ಮಾಡಬೇಕು. ನೀವು ಸಂಪೂರ್ಣವಾಗಿ ಈ ಮಿಶ್ರಣದಿಂದ, ಅಂದರೆ ಜಾನುವಾರುಗಳಿಂದ ಬಂದಂತಹ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಕಾಂಪೋಸ್ಟ್ ಆಗಿರ್ಬೋದು, ಅವೆಲ್ಲರಲ್ಲೊಂದು, ಮತ್ತು ಬೇವಿನ ಹಿಂಡಿ ಮತ್ತು ನೀವೇನು ಮಣ್ಣನ್ನು ತೆಗೆದಿರ್ತೀರಲ್ಲ ಆ ಮಣ್ಣು, ಮೂರು ಮಿಶ್ರಣ ಮಾಡಿ ಅದರ ಮೂಲಕವೇ ನೀವು ಸಂಪೂರ್ಣವಾಗಿ ಆ ಗುಂಡಿಯನ್ನು ಭರ್ತಿ ಮಾಡಬೇಕು. ಹೀಗೆ ಮಾಡೋದ್ರಿಂದ ನೀವು ಉತ್ತಮವಾಗಿ ಬೆಳಿಬೋದು. ಮತ್ತು ಇನ್ನೊಂದೇನೆಂದರೆ, ಸ್ವಲ್ಪ ಕೀಟನಾಶಕಗಳನ್ನು ಸಹ ಅದರಲ್ಲಿ ಬಳಸಬೇಕಾಗುತ್ತೆ. ನಾಟಿ ಮಾಡಿದ ನಂತರ ಭೂಮಿಯಲ್ಲಿ ಬೇರುಗಳನ್ನು ಕೊರೆಯುವಂತಹ ರೋಗಗಳಿರ್ತವೆ, ಹಾಗಾಗಿ ನೀವು ಕೀಟನಾಶಕಗಳನ್ನು ಬಳಕೆ ಮಾಡಿದಲ್ಲಿ ಈ ರೋಗವನ್ನು ತಡೆಗಟ್ಬೋದು. ಇದಿಷ್ಟು ನಾಟಿ ವಿಧಾನ ಅಂತ ಬಂದರೆ. ಮತ್ತು ಇದಕ್ಕೆ ಬರುವಂಥ ಪ್ರಮುಖ ರೋಗಗಳಂದರೆ, ಇನ್ನು ನಾಟಿ ಮಾಡುವಾಗ ಇನ್ನೊಂದು ಪ್ರಮುಖ ವಿಚಾರ ಗಮನಿಸಬೇಕಾಗಿದ್ದೇನೆಂದರೆ, ನೀವೇನು ಗಿಡಗಳನ್ನು ತಂದಿರ್ತೀರೋ ಅವುಗಳನ್ನು ಪಾಲಿಥಿನ್ ಕವರ್ ಹಾಕಿ ಬೆಳೆಸಿರ್ತಾರಲ್ಲ, ನೀವು ನಾಟಿ ಮಾಡುವಾಗ ಆ ಪಾಲಿಥಿನ್ ಕವರನ್ನು ಸಂಪೂರ್ಣವಾಗಿ ಎರಿಬೇಕು. ಅಂದರೆ ಯಾವುದೇ ರೀತಿಯ ಆ ಕವರ್ ಅದರಲ್ಲಿ ಉಳಿಬಾರ್ದು, ಸಂಪೂರ್ಣವಾಗಿ ಅದನ್ನು ಅರೆದು ಕಡೆಗೆ ತೆಗೆದು ನೀವು ಅದೇನು ಮಣ್ಣು ಉಂಡಿ ಇರುತ್ತಲ್ಲ ಆ ಉಂಡಿ ಯಾವುದೇ ರೀತಿ ಒಡೆಯಬಾರ್ದು. ಒಡೆಯದೇ ರೀತಿಯಲ್ಲಿ ನೀವು ಅದನ್ನು ಓಪನ್ ಮಾಡಿ ನೀವು ಅದನ್ನು ನಾಟಿ ಮಾಡಬೇಕಾಗುತ್ತೆ. ಮತ್ತು ಅದರ ಬೇರುಗಳು ಯಾವುದೇ ರೀತಿ ಕಟ್ಟಾಗಬಾರ್ದು. ಈ ರೀತಿ ನೀವು ನಾಟಿ ಮಾಡಿದಲ್ಲಿ ಉತ್ತಮವಾಗಿ ಬರುತ್ತವೆ. ರೋಗದ ವಿಚಾರಕ್ಕೆ ಬಂದರೆ, ನಿಮಗೆ ಇದರಲ್ಲಿ ಎಲೆ ಚುಕ್ಕೆ ರೋಗ ಬರುತ್ತೆ, ಕಾಂಡ ಕೊರೆಯುವ ರೋಗ ಬರುತ್ತೆ, ಮತ್ತು ಬೇರುಗಳನ್ನು ಕೊರೆಯುವಂಥ ರೋಗಗಳು ಇವು ಪ್ರಮುಖವಾಗಿ ಕಾಣಿಕೊಳ್ತವೆ. ನೀವು ನಾಟಿ ಮಾಡುವಾಗ ಬೇವಿನ ಹಿಂಡಿ ಮತ್ತು ಕೀಟನಾಶಕಗಳನ್ನು ಬಳಸುವುದರಿಂದ ಕಾಂಡ ಕೊರೆಯುವ ರೋಗವನ್ನು ನೀವು ಕಡಿಮೆ ಮಾಡಿಕೊಳ್ಬೋದು. ಇದಿಷ್ಟು ನಾಟಿ ವಿಧಾನ ಆಗಿರುತ್ತೆ. ಮತ್ತು ಇದರ ನಿರ್ವಹಣೆ ಅಂತ ಬಂದರೆ, ನೀವು ಹನಿ ನೀರಾವರಿ ಮೂಲಕ ನೀವು ನೀರನ್ನು ನೀಡಬೇಕಾಗುತ್ತೆ. ಹನಿ ನೀರಾವರಿ ಮೂಲಕ ನೀವು ನೀರು ನೀಡುವುದರಿಂದ ನಿಮಗೆ ನೀರನ್ನು ಉಳಿತಾಯವೂ ಆಗುತ್ತೆ, ಮತ್ತು ಗಿಡಗಳಿಗೂ ಸಹ ಸಂಪೂರ್ಣವಾದಂಥ ನೀರು ಬೇರುಗಳಿಗೆ ಹೋಗೋದರಿಂದ ಉತ್ತಮವಾಗಿ ಬೆಳಿತೇವೆ. ಮತ್ತು ವರ್ಷದಲ್ಲಿ ಒಂದು ಸಲ ನೀವು ಕಳೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಬೇಕಾಗುತ್ತೆ. ಅಂದರೆ ಹೊಲದಲ್ಲಿರುವಂತಹ ಕಳೆ ಏನಿರುತ್ತೋ ಅದನ್ನು ನೀವು ಕ್ಲೀನ್ ಮಾಡಬೇಕು. ಇದನ್ನು ಕ್ಲೀನ್ ಮಾಡಿದರೆ ಉತ್ತಮವಾಗಿ ಬೆಳೆಯುವಂಥದ್ದು. ಮತ್ತು ನೀವು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಆ ಗೊಬ್ಬರಗಳನ್ನು ನೀವು ಸಹ ನೀಡಿದರೆ ನಿಮ್ಮ ಶ್ರೀಗಂಧದ ಮರಗಳು ಉತ್ತಮವಾಗಿ ಬೆಳೆಯುವಂಥದ್ದು. ಮತ್ತು ಈ ಶ್ರೀಗಂಧದ ಕೃಷಿ ಏನಿದೆ, ಇದು ದೀರ್ಘಾವಧಿಯ ಕೃಷಿಯಾಗಿರೋದ್ರಿಂದ ನೀವು ಇದರಲ್ಲಿ ಅಂತರ್ಬೆಳೆಯಾಗಿ ಸಹ ಮಾಡ್ಕೊಳ್ಬೋದು. ಅಂತರ್ಬೆಳೆಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ವಾರ್ಷಿಕ ಆದಾಯಕ್ಕೆ ಇಲ್ಲಿ ಸಹಾಯವಾಗುವಂಥದ್ದು. ಹಾಗಾಗಿ ನೀವು ಇಲ್ಲಿ ಅಂತರ್ಬೆಳೆಯಾಗಿ ನುಗ್ಗೆ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ಮತ್ತು ಹಣ್ಣಿನ ಗಿಡಗಳಾಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು, ಈ ರೀತಿ ನೀವು ವಾರ್ಷಿಕವಾಗಿ ಆದಾಯ ನೀಡುವಂತಹ
ನೀಡುವಂತಹ ಕೃಷಿಗಳನ್ನು ನೀವು ಅಂತರ್ಬೆಳೆಯಾಗಿ ಮಾಡಿದಲ್ಲಿ ನಿಮ್ಮ ಜೀವನವನ್ನು ದಿನನಿತ್ಯದ ಜೀವನವನ್ನು ನಡೆಸಬಹುದು. ಮತ್ತು ಇವು ಉತ್ತಮವಾಗಿ ಶ್ರೀಗಂಧದ ಮರಗಳು ಬೆಳೀತಾ ಇರ್ತವೆ. ಯಾಕೆಂದರೆ ಇವು 15 ವರ್ಷಕ್ಕೆ ಕಟಾವಿಗೆ ಬರುವಂಥದ್ದು, ಹಾಗಾಗಿ ದೀರ್ಘಾವಧಿಯ ಬೆಳೆಯಾಗಿರುವುದರಿಂದ ನೀವು ಅಂತರ್ಬೆಳೆ ಮಾಡುವುದು ಸೂಕ್ತವಾಗಿರ್ತದೆ. ಮತ್ತು ಇದ್ರ ಜೊತೆಗೆ ನೀವು ಮಹಾಗಣಿ ಆಗಿರ್ಬೋದು, ಮತ್ತು ತೇಗ ಆಗಿರ್ಬೋದು, ಏನು ಟೇಕ್ ಅಂತೀವಲ್ಲ, ಅವುಗಳನ್ನು ಸಹ ನೀವು ಅಂತರ್ಬೆಳೆಯಾಗಿ ಮಾಡ್ಬೋದು. ಆದಷ್ಟು ನೀವು ವಾರ್ಷಿಕವಾಗಿ ಆದಾಯ ನೀಡುವಂತಹ ಕೃಷಿಗಳನ್ನು ಅಂತರ್ಬೆಳೆಯಾಗಿ ಮಾಡಿದ್ದಲ್ಲಿ ನಿಮ್ಮ ದಿನನಿತ್ಯದ ಜೀವನ ಸಹ ಉತ್ತಮವಾಗಿರುವಂಥದ್ದು. ಮತ್ತು ಇದರ ಕಟಾವಿಗೆ ಅಂತ ಬಂದರೆ ಇದು 15 ವರ್ಷದ ನಂತರ ಇದಕ್ಕೆ ಕಟಾವಿಗೆ ಬರುವಂಥದ್ದು. ಯಾಕೆಂದರೆ ಅದರ ಶ್ರೀಗಂಧದ ಏನು ಕಾಂಡ ಇರುತ್ತೋ ಅದು 15 ವರ್ಷದ ನಂತರ ಬೆಳೆಯುವಂಥದ್ದು. ಹಾಗಾಗಿ ಅದಕ್ಕೆ 15 ವರ್ಷದ ನಂತರ ಇದು ಕಟಾವಿಗೆ ಬರುತ್ತೆ. ಅದು ಅಂದರೆ ವರ್ಷದ ಒಂದೇ ಸಲ ಎಲ್ಲ ಕಟಾವು ಮಾಡೋಕ್ಕಾಗಲ್ಲ, ಇದನ್ನು ಹಂತ ಹಂತವಾಗಿ ಕಟಾವು ಮಾಡುವಂಥದ್ದು. ಒಂದೇ ಸಲಕ್ಕೆ ಎಲ್ಲವುದನ್ನು ಸಹ ಕಟಾವು ಮಾಡೋದಿಲ್ಲ.